ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ ದಿನದ ಎರಡನೇ ವಿಡಿಯೋ ಅಂದರೆ ಪ್ರಜಾವಾಣಿ ಮತ್ತು ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಪ್ರಮುಖ ಮಾಹಿತಿಯ ಕುರಿತು ಈಗ ಚರ್ಚೆ ಮಾಡೋಣ ಹಾಗಾದರೆ ಇವತ್ತಿನ ಕ್ವೆಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ತಿಮ್ಮಪ್ಪ ನಾಯಕ ಈ ಕೆಳಗಿನ ಯಾವ ಕವಿಯ ಮೂಲ ನಾಮಾಂಕಿತವಾಗಿದೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಕನಕದಾಸರು ಕನಕದಾಸರಿಗೆ ಮೂಲತಃವಾಗಿ ಅವರ ಹೆಸರು ತಿಮ್ಮಪ್ಪ ನಾಯಕ ಅಂತ ಹೇಳಿದೀವಿ ಸೊ ಇವರ ಬಗ್ಗೆ ಇವತ್ತು ಅವರ ಒಂದು ಕನಕದಾಸ ಜಯಂತಿ ಇರುವುದರಿಂದ ಪೇಪರಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಕಾಣಿಸ್ಕೊಂಡಿತ್ತು ಹಾಗಾದರೆ ಏನಿದೆ ಅವರ ಬಗ್ಗೆ ನಾವು ಇತಿಹಾಸವನ್ನು ಕುರಿತು ನೋಡೋಣ ಬನ್ನಿ ನೋಡಿ ಶ್ರೀ ಕನಕದಾಸರು ಅವರ ಮೂಲ ಹೆಸರು ತಿಮ್ಮಪ್ಪ ನಾಯಕ ಅವರ ಒಂದು ಇಸವಿ ನೋಡೋದಾದರೆ ಸಾವಿರದ ಐನೂರ ಎಂಟರಲ್ಲಿ ಜನಿಸ್ತಾರೆ ಸಾವಿರದ ಆರುನೂರ ಆರರಲ್ಲಿ ಅವರು ಮರಣ ಹೊಂದುತ್ತಾರೆ ಮುಖ್ಯವಾಗಿ ಅವರ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಸ್ವಲ್ಪ ಗೊಂದಲವಿದೆ ಆ ಕಾರಣಕ್ಕಾಗಿ ಅವರ ಮೂಲ ಯಾವಾಗ ಜನಿಸಿದ್ರು ಇಸವಿ ಅಂತ ನೋಡೋದಾದರೆ ಹದಿನೈದು ಮತ್ತು ಹದಿನಾರ ಹದಿನಾರನೆಯ ಶತಮಾನಗಳಲ್ಲಿ ಜನಪ್ರಿಯವಾದ ಭಕ್ತಿ ಪಂಥದ ಮುಖ್ಯ ಅರಿಕಾರರಲ್ಲಿ ಒಬ್ಬರಾಗಿದ್ದಾರೆ ಅಂತಕ್ಕಂಥದ್ದು ಇನ್ನು ಇವರು ನೋಡಿ ದಾಸ ಪರಂಪರೆಯಲ್ಲಿ ಬರುವ ಇನ್ನೂರ ಐವತ್ತಕ್ಕೂ ಹೆಚ್ಚು ದಾಸರಲ್ಲಿ ಕನಕದಾಸರೊಬ್ಬರೇ ಕೆಳ ಪಂಗಡದವರು ಎಂಬತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸಬೇಕು ಯಾಕಂದರೆ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ನೋಡಿ ದಾಸ ಪರಂಪರೆಯಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ದಾಸರಲ್ಲಿ ಕನಕದಾಸರೊಬ್ಬರೇ ಕೆಳ ಪಂಗಡಕ್ಕೆ ಸೇರಿದವರಾಗಿದ್ದಾರೆ ಇಲ್ಲಿ ಮುಖ್ಯವಾಗಿ ನಾವು ಕನಕದಾಸರು ಮತ್ತು ಪುರಂದರ ದಾಸರವರನ್ನ ಕನ್ನಡದ ನೋಡಿ ಕನ್ನಡದ ಕೀರ್ತನ ಸಾಹಿತ್ಯ ಅಶ್ವಿನಿ ದೇವತೆಗಳು ಅಂತ ಹೇಳ್ತೀವಿ ನೋಡಿ ಕನ್ನಡದ ಅಶ್ವಿನಿ ದೇವತೆಗಳು ಎಂದು ಈ ಕೆಳಗಿನ ಯಾರ ಯಾವ ಕವಿಗಳನ್ನು ಕರೀತಾರೆ ಅಂತಂದ್ರೆ ಸ್ನೇಹಿತರೆ ಕನಕದಾಸರು ಮತ್ತು ಪುರಂದರ ಕನ್ನಡದ ಅಶ್ವಿನಿ ದೇವತೆಗಳು ಎಂದು ಕರೆಯಲಾಗುತ್ತದೆ ನೋಡಿ ಇವರು ಜನನಾಗಿದ್ದೆಲ್ಲ ಅಂದರೆ ಸಾವಿರದ ಐನೂರ ಎಂಟರಲ್ಲಿ ಹಾವೇರಿ ಜಿಲ್ಲೆಯ ಸಿಗ್ಗಾವಿ ತಾಲೂಕಿನ ಬಾಡಾ ಎಂಬತಕ್ಕಂಥ ಗ್ರಾಮದಲ್ಲಿ ಜನಿಸ್ತಾರೆ ಇವರು ಸಾವಿರದ ಆರುನೂರ ಐದರಲ್ಲಿ ಅದೇ ಹಾವೇರಿ ಜಿಲ್ಲೆಯ ಸಿಗ್ಗಾವಿ ತಾಲೂಕಿನ ಬಾಡ ಗ್ರಾಮದಲ್ಲಿ ನಿಧನವಂತಾರೆ ನೋಡಿ ಮುಖ್ಯವಾಗಿ ಬಾಡ ಎಂಬತಕ್ಕಂಥದ್ದು ಹಾವೇರಿಲಿ ಕಂಡು ಬರ್ತತೆ ನೆನ್ಪಿಟ್ಗಳಿ ಇನ್ನು ನೆಕ್ಸ್ಟ್ ನೋಡಿ ಇಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿದ್ದ ಬಂಕಾಪುರ ಪ್ರಾಂತ್ಯದ ಮುಖ್ಯ ಪಟ್ಟಣದ ಹೆಸರು ಬಾಡ ಎಂದು ಆ ಕಾಲದಲ್ಲಿ ಕರೆಯಲಾಗ್ತಾ ಇತ್ತು ನೋಡಿ ಬಂಕಾಪುರ ಪಟ್ಟಣದ ಆ ಮುಖ್ಯ ಪಟ್ಟಣ ಆಗಿರ್ತಿದ್ದು ಇನ್ನು ಕನಕದಾಸರ ಗುರುಗಳು ಯಾರು ಅಂತ ಕೇಳಿದರೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಶ್ರೀ ವ್ಯಾಸರಾಯರು ವ್ಯಾಸ ಏನಿದರೆ ಇವರು ಕನ ಕನಕದಾಸರ ಗುರುಗಳಾಗಿದ್ದಾರೆ ಹಾಗಾದರೆ ಕನಕದಾಸರ ಅಂಕಿತ ನಾಮ ಕಾಗಿನೆಲೆ ಆದಿಕೇಶವರಾಯ ಅಂತ ಹೇಳ್ತೀವಿ ಹಾಗಾದರೆ ಕನಕದಾಸರು ಅತ್ಯಂತ ಪ್ರಮುಖವಾಗಿರತಕ್ಕಂಥ ಕೃತಿಗಳನ್ನು ಬರೆದಿದ್ದಾರೆ ಆ ಕೃತಿಗಳು ಯಾವುವು ಅಂತ ನೋಡೋದಾದರೆ ನೋಡಿ ಒಂದನೇದಾಗಿ ಮೋಹನ ತರಂಗಿಣಿ ನಳ ಚರಿತ್ರೆ ರಾಮದಾನ ಚರಿತ್ರೆ ಹರಿಭಕ್ತಿ ಸಾರ ಇನ್ನು ನೃಸಿಂಹಸ್ತವ ಅಂದರೆ ದೊರೆತಿಲ್ಲ ಇದು ಈ ಕೃತಿ ದೊರೆತಿಲ್ಲ ಆದರೆ ಉಲ್ಲೇಖ ಇದೆ ಸ್ನೇಹಿತರೆ ಓಕೆ ಅಂದೃ ಸಿಂಹಸ್ತವ ಅಂತ ಇದನ್ನು ಸೊ ಇವು ಇವರ ಪ್ರಮುಖ ಕಾವ್ಯ ಕೃತಿಗಳಾಗಿವೆ ತುಂಬಾ ಫೇಮಸ್ ಆಗಿರತಕ್ಕಂಥದ್ದು ರಾಮಧಾನ್ಯ ಚರಿತ್ರೆ ಸೊ ಇನ್ನು ಮೋಹನ ತರಂಗಿಣಿ ನಳ ಚರಿತ್ರೆ ಅಂತಕ್ಕಂಥದ್ದು ಇವೆಲ್ಲ ಹರಿ ಅಂದರೆ ವಿಷ್ಣುವಿನ ಭಕ್ತ ಭಕ್ತ ಆಗಿದ್ದರು ಸ್ನೇಹಿತರು ಇವರು ಆ ಕಾರಣಕ್ಕಾಗಿ ಹರಿಯ ಸಂಬಂಧಪಟ್ಟಂಥ ಕೃತಿಗಳನ್ನೇ ಇವರು ಬರಿತಾ ಹೋಗ್ತಾರೆ ಇನ್ನು ನೋಡಿ ಇವರ ಕೀರ್ತನೆಗಳು ಏನೇನು ಯಾವ್ಯಾವುದು ಅಂತಂದರೆ ಇವರ ಕೀರ್ತನೆಗಾಗಿ ತುಂಬ ಫೇಮಸ್ ಆಗಿದೆ ಹಾಗಾದರೆ ನೋಡಿ ಅವರ ಪ್ರಮುಖ ಕೀರ್ತನೆ ಅಂತಂದರೆ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಎಂಬತಕ್ಕಂಥದ್ದು ಅವರ ಪ್ರಮುಖ ಕೀರ್ತನೆಯಾಗಿದೆ ಅವರ ಎರಡನೇ ಪ್ರಮುಖ ಕೀರ್ತನೆ ಎಲ್ಲಿ ನೋಡಿದರಲ್ಲಿ ರಾಮ 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 ಎಂಬತಕ್ಕಂಥದ್ದು ಎರಡನೇ ಅತ್ಯಂತ ಪ್ರಮುಖ ಒಂದು ಕೀರ್ತನೆ ಅವರದ್ದು ಇನ್ನೊಂದು ಪ್ರಮುಖ ಅಂತ ನೋಡಿ ಬಾ ರಂಗ ಎನ್ನ ಮನಕ್ಕೆ ಎಂದು ಹೃದಯ ಸದನಕ್ಕೆ ಅಂತಕ್ಕಂಥದ್ದು ಅವರ ಪ್ರಮುಖ ಇನ್ನೊಂದು ಒಂದು ಕೀರ್ತನೆಯಾಗಿದೆ ಇನ್ನೊಂದು ಪ್ರಮುಖ ಅಂದರೆ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ನೋಡಿ ನೀವು ಲೂಸಿಯಾ ಮೂವಿ ನೋಡಿರ್ಬೋದು ಕನ್ನಡದಲ್ಲಿ ಸೊ ಈ ಒಂದು ಸಾಂಗನ್ನು ಅದರಲ್ಲಿ ಹಾಕಿದರೆ ನೀ ಮಾಯೆಯೊಳಗೋ ನಿನ್ನೊಳ ಮಾಯೆಯೋ ಅಂತ ಒಂದು ಸಾಂಗ್ ಇದೆ ಆ ಸಾಂಗನ್ನು ಆ ಒಂದು ಕೀರ್ತನೆಯನ್ನು ಆಡಿದಂಥವ್ರೆ ಇಲ್ಲಿ ಮುಖ್ಯವಾಗಿ ಕನಕದಾಸರು ಎಂಬಕ್ಕಂಥದ್ದು ನೀವು ಇಲ್ಲಿ ಗಮನಿಸಬಹುದು ಅತ್ಯಂತ ಅದ್ಭುತವಾಗಿರತಕ್ಕಂಥ ಈ ಒಂದು ಸಾಲಿನ ಈ ಒಂದು ಇದು ತುಂಬನೇ ಫೇಮಸ್ ಸ್ನೇಹಿತರ ಸೊ ಇವರನ್ನು ಒಳಗೊಂಡಂಥ ಒಂದು ಫಿಕ್ಚರ್ ಕೂಡ ತೆಗಿತಾರೆ ಯಾರು ಡಾಕ್ಟರ್ ರಾಜ್ಕುಮಾರ್ ಅವರು ನೋಡಿ ಅದರ ಮುಖ್ಯ ಭೂಮಿಕೆಯಲ್ಲಿರುವ ಭಕ್ತ ಕನಕದಾಸ ಎಂಬಕ್ಕಂಥ ಹೆಸರಿಂದ ಚಿತ್ರವನ್ನು ರಚನೆ ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಆ ಚಿತ್ರ ತೆರೆ ಕಾಣ್ತದೆ ಇಲ್ಲಿ ಮುಖ್ಯವಾಗಿ ವೈ ಆರ್ ಸ್ವಾಮಿ ಆ ಚಿತ್ರವನ್ನು ನಿರ್ದೇಶನ ಮಾಡಿರ್ತಾರೆ ಸೊ ಇಲ್ಲಿ ಕನಕದಾಸರ ಕೀರ್ತನೆಗಳನ್ನು ಅವರು ಹೆಚ್ಚಾಗಿ ಆ ರಾಜ್ಕುಮಾರ್ ಅವರಿಂದ ಆಡಿಸ್ತಾರೆ ಅಲ್ಲಿ ಮುಖ್ಯವಾಗಿ ಕುಲ ಕುಲವೆಂದು ಒಡದಾಡದಿರಿ ಇನ್ನು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯ ಎಂಬತಕ್ಕಂಥದ್ದು ಇನ್ನು ದಿನ ನಾನು ಸಮಸ್ತ ಲೋಕನೇ ನಾನೀನು ಎಂಬತಕ್ಕಂಥದ್ದು ಅಲ್ಲಿ ಆ ಒಂದು ಸಿನಿಮಾದ ಜನಪ್ರಿಯ ಹಾಡುಗಳು ಈ ಹಾಡುಗಳೆಲ್ಲವನ್ನೂ ಕೂಡ ಕನಕದಾಸರು ರಚನೆ ಮಾಡಿರ್ತಕ್ಕಂಥವು ಸ್ನೇಹಿತರೆ ಆ ಕಾರಣಕ್ಕಾಗಿ ಇದು ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟು ಇನ್ನು ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು ನಾವು ರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ನವೆಂಬರ್ ಹನ್ನೊಂದು ಸ್ನೇಹಿತರೆ ನವೆಂಬರ್ ಹನ್ನೊಂದರಂದು ರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಕಾರಣ ಏನು ಅಂತಂದರೆ ಭಾರತದ ಮೊಟ್ಟ ಮೊದಲ ಶಿಕ್ಷಣ ಸಚಿವರಾಗಿದ್ದ ಡಾಕ್ಟರ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ರವರ ಜನ್ಮ ದಿನಾಂಕವಾಗಿದೆ ನವೆಂಬರ್ ಹನ್ನೊಂದು ಸೊ ಅವರ ಒಂದು ನೆನಪಿಗಾಗಿ ಮತ್ತು ಅವರು ಭಾರತದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂತಹ ಸೇವೆಗಳನ್ನು ಗುರುತಿಸಿ ಪ್ರತಿ ವರ್ಷ ಎರಡು ಸಾವಿರದ ಎಂಟರಿಂದ ನಾವು ಮುಖ್ಯವಾಗಿ ರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಇಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ರವರು ಸೊ ಇಲ್ಲಿ ಮುಖ್ಯವಾಗಿ ಇಂಡಿಯಾ ವಿನ್ಸ್ ಫ್ರೀಡಮ್ ಎಂಬತಕ್ಕಂಥ ಕೃತಿಯನ್ನು ಕೂಡ ಬರೀತಾರೆ ಸೊ ಅವರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳುತ್ತಾ ಹೋಗೋಣ ಬನ್ನಿ ನೋಡಿ ಶಿಕ್ಷಣದ ಮೂಲಕ ಪ್ರಗತಿಯ ಕನಸು ಕಟ್ಟಿದ್ದ ಮೌಲಾನಾ ಆಜಾದ್ ಸೊ ಏನಿದೆ ಹಾಗಾದರೆ ಅವರ ಬಗ್ಗೆ ಮಾಹಿತಿ ಏನಾದೆ ನೋಡೋದಾದರೆ ನೋಡಿ ಮೌಲಾನಾ ಅಜಾದ್ ಕ ಮೌಲಾನಾ ಅಬ್ದುಲ್ ಕಲಾಂ ಅಜಾದ್ ಅವರು ಜನ್ಮದಿನದ ನೆನಪಿಗಾಗಿ ವಾರ್ಷಿಕವಾಗಿ ನವೆಂಬರ್ ಹನ್ನೊಂದರಂದು ಆಚರಿಸಲಾಗುತ್ತದೆ ಅವರು ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಸಚಿವರಾಗಿದ್ದರೂ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ರಾಷ್ಟ್ರೀಯ ಶಿಕ್ಷಣ ದಿನ ಎರಡು ಸಾವಿರದ ಎಂಟರಿಂದ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತಾ ಬಂದಿದ್ದೇವೆ ನೋಡಿ ಅವರು ಪ್ರಮುಖ ಶ್ರೇಷ್ಠ ಪತ್ರಕರ್ತರು ಮತ್ತು ರಾಜಕಾರಣಿಗಳ ಸ್ನೇಹಿತರ ಆ ಕಾರಣಕ್ಕಾಗಿ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಅವರು ಆಲ್ ಇಲಾಲ್ ಎಂಬತಕ್ಕಂಥ ಉರ್ದು ಪತ್ರಿಕೆ ಯಾವ ಭಾಷೆ ಪತ್ರಿಕೆ ಉರ್ದು ಭಾಷೆ ಪತ್ರಿಕೆ ಅಂತಕ್ಕಂಥ ಸೊ ಆಲ್ ಇಲಾಲ್ ಎಂಬ ಉರ್ದು ಪತ್ರಿಕೆಯನ್ನು ಸ್ಥಾಪನೆ ಮಾಡ್ತಾರೆ ಸೊ ಇದು ಕ ಇಂಪಾರ್ಟೆಂಟು ಸೊ ಅವರ ಅಮರಣಾಂತ ಭಾರತೀಯ ಸೇವೆಯಲ್ಲಿ ಅವರು ಸೇವೆ ಮಾಡಿದಂಥ ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಸೇವೆಯನ್ನು ಮನಗಂಡಂತಹ ಭಾರತ ಸರ್ಕಾರವು ಸಾವಿರದ ಒಂಬೈನೂರ ತೊಂಬತ್ತ ಒಮ್ ತೊಂಬತ್ತೆರಡರಲ್ಲಿ ಮರಣೋತ್ತರವಾಗಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ ಇನ್ನು ಅವರು ನೇತೃತ್ವದಲ್ಲಿ ಶಿಕ್ಷಣ ಸಚಿವಾಲಯವು ನೋಡಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮೊದಲ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯನ್ನು ಸ್ಥಾಪನೆ ಮಾಡುತ್ತದೆ ನಂತರ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಅವರ ನೇತೃತ್ವದಲ್ಲಿ ವಿಶ್ವವಿದ್ಯಾಲಯ ಅನುದಾನ ಆಯೋಗ ನೋಡಿ ಯು ಜಿ ಸಿ ಆಯೋಗವನ್ನು ಸ್ಥಾಪನೆ ಮಾಡಿದ್ದಂಥವರು ಕೂಡ ಯಾರ ನೇತೃತ್ವ ಅಂತ ಅಂದರೆ ಇಲ್ಲಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅಂತ ಹೇಳ್ತೀವಿ ಓಕೆ ಸೊ ಇವರ ನೇತೃತ್ವದಲ್ಲಿ ಸ್ಥಾಪನೆಯಾಗುತ್ತದೆ ಸೊ ಅವರ ತಮ್ಮ ಬದುಕಿನ ಕೊನೆಯ ದಿನಗಳಲ್ಲಿ ಮುಖ್ಯವಾಗಿ ಒಂದು ಕೃತಿ ಬರೀತಾರೆ ಅದು ಯಾವುದಂದ್ರೆ ಇಂಡಿಯಾ ವಿನ್ಸ್ ಫ್ರೀಡಮ್ ಎಂಬತಕ್ಕಂಥ ಪ್ರಮುಖ ಕೃತಿಯನ್ನು ಬರೀತಾರೆ ಸೊ ಇದು ಪ್ರಕಟವಾಗಿದ್ದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಅವರ ನಿಧಾನದ ನಂತರ ಪ್ರಕಟವಾಗುತ್ತದೆ ತದನಂತರ ಇವರು ನೋಡಿ ಗಾಂಧೀಜಿಯವರ ಸ್ವದೇಶಿ ಚಳುವಳಿ ಸ್ವರಾಜ್ಯ ಚಳುವಳಿಗೆ ಅವರ ಚಿಂತನೆಗಳಿಗೆ ಮಾರು ಹೋಗಿ ಅವರ ಜೊತೆ ನಿರಂತರವಾಗಿದ್ದ ಅಬ್ದುಲ್ ಕಲಾಂ ಸಾವಿರದ ಒಂಬೈನೂರ ಇಪ್ಪತ್ತ ಮೂರರ ಇಪ್ಪತ್ತ್ಮೂರರ ವರ್ಷದಲ್ಲಿ ತಮ್ಮ ಮೂವತ್ತೈದನೇ ವಯಸ್ಸಿನಲ್ಲಿಯೇ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದ ಅತ್ಯಂತ ಕಿರಿಯ ವಯಸ್ಸಿನ ಅವರಾಗಿದ್ದರು ನೋಡಿ ಇದು ಇಂಪಾರ್ಟೆಂಟ್ ಆಗುತ್ತೇನೆಂದರೆ ಇಲ್ಲಿ ಮುಖ್ಯವಾಗಿ ಇದನ್ನು ಗಮನಿಸಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂದರೆ ಐ ಸಿಯ ಅತ್ಯಂತ ಚಿ ಕಿರಿಯ ವಯಸ್ಸಿನ ವ್ಯಕ್ತಿಯಾಗಿ ಅಧಿಕಾರ ವಹಿಸಿದಂಥವ್ರು ಯಾರು ಅಂತ ಕೇಳಿದರೆ ಸೊ ಅದು ಮೌಲಾನಾ ಅಬುಲ್ ಕಲಾಂ ಅಜಾದ್ ಅಂತ ಹೇಳ್ತೀವಿ ಸ್ನೇಹಿತರ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಇದು ಕೂಡ ಇನ್ನು ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ಸೋರಿ ಅವರ ಬಗ್ಗೆ ಮಾಹಿತಿ ಇನ್ನು ಸಾವಿರದ ಒಂಬೈನೂರ ಮೂವತ್ತೊಂದರ ವರ್ಷದಲ್ಲಿ ಅವರು ಧಾರಾಸಣ ಸತ್ಯಾಗ್ರಹವನ್ನು ನಡೆಸ್ತಾರೆ ನೋಡಿ ಈ ಇಂಪಾರ್ಟೆಂಟ್ ಆಗುತ್ತೆ ಸತ್ಯಾಗ್ರಹ ಧಾರಾಸಣ ಸತ್ಯಾಗ್ರಹ ಸೊ ಇಲ್ಲಿ ಮುಖ್ಯ ಆಯೋಜಕರಾಗಿದ್ದ ಇವರನ್ನು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರನ್ನ ಕಠಿಣ ಶಿಕ್ಷೆಗೆ ಗುರಿಪಡಿಸಲಾಗುತ್ತದೆ ಸೊ ಅವರು ಜನನವಾಗಿದ್ದು ಯಾವಾಗಂತಂದರೆ ನವೆಂಬರ್ ಹನ್ನೊಂದು ಸಾವಿರದ ಎಂಟುನೂರ ಎಂಬತ್ತೆಂಟು ಸೊ ನವೆಂಬರ್ ಹನ್ನೊಂದು ಅವರ ಜನನವಾಗಿದ್ದಂಥ ದಿನವಾಗಿರುವುದರಿಂದ ನಾವು ಇದು ಇಂಪಾರ್ಟೆಂಟ್ ಆಗುತ್ತೆ ಸೊ ಎಲ್ಲಿ ಜನಿಸ್ತಾರೆ ಸಾವಿರದ ಒಂಬೈನೂರ ನವೆಂಬರ್ ಹನ್ನೊಂದು ಸಾವಿರದ ಎಂಟುನೂರ ಎಂಬತ್ತೆಂಟು ಸೌದಿ ಅರೇಬಿಯಾದ ಮೆಕ್ಕದಲ್ಲಿ ಜನಿಸ್ತಾರೆ ಮರಣ ಹೊಂದಿದ್ದು ಫೆಬ್ರವರಿ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಐವತ್ತ ಎಂಟರಲ್ಲಿ ದೆಹಲಿಯಲ್ಲಿ ಮರಣ ಹೊಂದುತ್ತಾರೆ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡಿ ನೋಡಿ ಇತ್ತೀಚೆಗೆ ಬಿಡುಗಡೆಯಾದ ವರದಿಯೊಂದು ನೋಡಿ ಇತ್ತೀಚೆಗೆ ವರದಿಯೊಂದು ಸೌರ ಶಕ್ತಿಯಿಂದ ವಿದ್ಯುತ್ ಉತ್ಪಾದನೆ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡಿರುವ ಜಗತ್ತಿನ ಹತ್ತು ದೇಶಗಳಲ್ಲಿ ಐದು ಏಷ್ಯಾ ದೇಶಗಳಿವೆ ಅಂತಕ್ಕಂಥ ವರದಿಯನ್ನು ಮಾಡಿದೆ ಹಾಗಾದ್ರೆ ಆ ಐದು ಏಷ್ಯಾ ದೇಶಗಳು ಯಾವುವು ನೋಡಿ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ ಇದು ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಭಾರತ ಚೀನಾ ಜಪಾನ್ ದಕ್ಷಿಣ ಕೊರಿಯಾ ವಿಯಟ್ನಾಮ್ ಓಕೆ ಸೊ ಈ ಐದು ದೇಶಗಳು ಏಷ್ಯಾದ ಏಷ್ಯಾ ದೇಶಗಳಾಗಿವೆ ಇವು ವಿಶ್ವದ ಹತ್ತು ಸಮಗ್ರ ಶಕ್ತಿಯಿಂದ ವಿದ್ಯುತ್ ಉತ್ಪಾದನೆಯಲ್ಲಿ ಮುಖ್ಯವಾಗಿ ಸೂರ್ಯನ ಶಕ್ತಿ ಸ್ನೇಹಿತರು ಶಕ್ತಿ ಅಂದರೆ ಸೂರ್ಯನ ಶಕ್ತಿ ಸೂರ್ಯನ ಶಕ್ತಿಯನ್ನು ಬಳಸಿಕೊಂಡು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವಿಶ್ವದಲ್ಲೇ ವಿದ್ಯುತ್ ಉತ್ಪಾದನೆ ಮಾಡಿರ್ತಕ್ಕಂಥ ದೇಶಗಳಲ್ಲಿ ಐದು ಏಷ್ಯನ್ ದೇಶಗಳು ಸ್ಥಾನ ಪಡೆದಿವೆ ಹತ್ತರಲ್ಲಿ ಆ ಐದು ದೇಶಗಳು ಯಾವುವು ಅಂತ ಇಲ್ಲಿ ನಾನು ಹೇಳಿದೆ ಸೊ ಈ ಐದು ದೇಶಗಳಲ್ಲಿ ಭಾರತ ಅಗ್ರಸ್ಥಾನದಲ್ಲಿದೆ ಅಂತಕ್ಕಂಥದ್ದು ಕೂಡ ಇಲ್ಲಿ ನೀವು ಗಮನಿಸಬೇಕು ನೋಡಿ ಮುಖ್ಯವಾಗಿ ಭಾರತದ ಇಂಧನ ವೆಚ್ಚ ಇಳಿಕೆಯಲ್ಲಿ ಸೌರಶಕ್ತಿ ಮಹತ್ವದ ಪಾತ್ರ ವಹಿಸ್ತಾ ಇದೆ ನೋಡಿ ಇಂಧನ ವೆಚ್ಚ ಇಳಿಕೆಯಲ್ಲಿ ಸೌರಶಕ್ತಿ ಮಹತ್ವದ ಪಾತ್ರ ವಹಿಸಿದೆ ಮುಖ್ಯವಾಗಿ ಭಾರತದಿಂದ ಮೂವತ್ತ್ನಾಲ್ಕು ಸಾವಿರ ಕೋಟಿಗೂ ಹೆಚ್ಚು ಉಳಿತಾಯವನ್ನು ಕಂಡಿದೆ ಸ್ನೇಹಿತರಕ್ಕಾಗಿ ಸೊ ಇಲ್ಲಿ ಮಾಹಿತಿಯ ಪ್ರಕಾರ ಇದನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಸಂಸ್ಥೆ ಯಾವುದಂದರೆ ನೋಡಿ ದೇಶದಲ್ಲಿ ಸೌರಶಕ್ತಿ ವಿದ್ಯುತ್ನಿಂದ ಉತ್ಪಾದನೆಯಾಗಿರುವ ಇಂಧನ ಕುರಿತು ಎನರ್ಜಿ ಥಿಂಕ್ ಟ್ಯಾಂಕ್ ಎಂಬರ್ ಸೆಂಟರ್ ಫಾರ್ ರಿಸರ್ಚ್ ಆ್ಯಂಡ್ ಎನರ್ಜಿ ಆ್ಯಂಡ್ ಕ್ಲೀನ್ ಏರ್ ಆ್ಯಂಡ್ ಇನ್ ಇನ್ಸ್ಟಿಟ್ಯೂಟ್ ಫಾರ್ ಎನರ್ಜಿ ಎಕನಾಮಿಕ್ಸ್ ಆ್ಯಂಡ್ ಫೈನಾನ್ಷಿಯಲ್ ಅನಾಲಿಸಿಸ್ ಅಂತ ಹೇಳ್ತೀವಿ ಸೊ ಇದು ತನ್ನ ವರದಿಯನ್ನು ಬಿಟ್ಟಿದೆ ಆ ವರದಿಯಲ್ಲಿ ಈ ಒಂದು ಮಾಹಿತಿಯನ್ನು ಬಹಿರಂಗಪಡಿಸಿರತಕ್ಕಂಥದ್ದು ನೋಡಿ ಮಾಹಿತಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡರ ಮೊದಲಾರ್ಧದಲ್ಲಿ ಶಕ್ತಿಯಿಂದ ವಿದ್ಯುತ್ ಉತ್ಪಾದನೆ ಮೂಲಕ ಭಾರತ ಮೂವತ್ತ್ನಾಲ್ಕು ಸಾವಿರ ಕೋಟಿ ರು ಇಂಧನ ವೆಚ್ಚವನ್ನು ಉಳಿಸಿದೆ ಇದರಿಂದಾಗಿ ದೇಶದಲ್ಲಿ ವಿದ್ಯುತ್ ಉತ್ಪಾದನೆಗಾಗಿ ವ್ಯಯವಾಗುತ್ತಿದ್ದ ಒಂದು ಪಾಯಿಂಟ್ ತೊಂಬತ್ನಾಲ್ಕು ಕೋಟಿ ಟನ್ ಹೆಚ್ಚುವರಿ ಕಲ್ಲಿದ್ದಲು ಉಳಿತಾಯವಾಗಿದೆ ಅಂತ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು ಸೊ ಇದರ ಇದಿರತಕ್ಕಂಥ ವರದಿಯ ಪ್ರಕಾರ ಜಗತ್ತಿನ ಹತ್ತು ದೇಶಗಳಲ್ಲಿ ಐದು ಏಷ್ಯನ್ ದೇಶಗಳಿವೆ ಸೊ ಆ ಏಷ್ಯನ್ ದೇಶಗಳು ನಿಮ್ಮ ಮುಂದೆ ಇಟ್ಟಿದ್ದೀನಿ ಸೊ ಈ ಕ್ವಶನ್ಗಳು ಇವತ್ತಿನ ಪೇಪರಲ್ಲಿ ಪ್ರಮುಖ ಮಾಹಿತಿಯಾಗಿದೆ ಇನ್ನು ಕ್ವಿಕ್ ರೌಂಡಪ್ ಇತರೆ ಪ್ರಮುಖ ಮಾಹಿತಿಗಳು ಏನಿದೆ ಅಂತ ನೋಡೋಣ ಬನ್ನಿ ಸೊ ಜಸ್ಟ್ ಜಲಕಲ್ಲಿ ನಾನು ನಿಮಗನ್ನು ತೋರಿಸ್ಕೊಳ್ತಾ ಹೋಗ್ತೀನಿ ನೋಡಿ ಈಗ ನಾವು ಈ ದಿನದ ಪ್ರಮುಖ ಮಾಹಿತಿಗಳನ್ನು ಕುರಿತು ನೋಡೋಣ ಒಂದನೇದಾಗಿ ಏನೇನು ಮಾಹಿತಿ ಇದೆ ಏನೇನಿಲ್ಲ ನೋಡಿ ಭಾರತದ ಇತಿಹಾಸದಲ್ಲಿ ಈ ದಿನ ಏನೇನು ಜರುಗಿತ್ತು ನೋಡಿ ಸಾವಿರದ ಒಂಬೈ ಸಾವಿರದ ಆರುನೂರ ಎಪ್ಪತ್ತೈದು ನವೆಂಬರ್ ಹನ್ನೊಂದರಂದು ಸಿಖ್ಖರ ಗುರುವಾಗಿ ಗುರು ಗೋವಿಂದ್ ಸಿಂಗ್ರವರನ್ನು ನೇಮಕ ಮಾಡಲಾಗುತ್ತದೆ ನಂತರ ಸಾವಿರದ ಒಂಬೈನೂರ ಐವತ್ತು ನವೆಂಬರ್ ಹನ್ನೊಂದರಂದು ನೋಡಿ ದೇಶದಲ್ಲಿ ಮೊದಲ ಉಗಿ ಬಂಡಿಯನ್ನು ಚಿತ್ತರಂಜನ್ ರೈಲು ಕಾರ್ಖಾನೆಯಿಂದ ನಿರ್ಮಿಸಲಾಯಿತು ಸ್ನೇಹಿತರೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ದೇಶದಲ್ಲೇ ಮೊದಲ ಉಗಿ ಬಂಡಿಯನ್ನು ಚಿತ್ತರಂಜನ್ ರೈಲು ಕಾರ್ಖಾನೆಯಿಂದ ನಿರ್ಮಿಸಲಾಗುತ್ತದೆ ತದನಂತರ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಹನ್ನೊಂದರಂದು ಭಾಷೆ ಆಧಾರಿತವಾಗಿ ಮಧ್ಯಪ್ರದೇಶವನ್ನು ರಾಜ್ಯವಾಗಿ ಉದಾಯಿಸಲಾಯಿತು ಮತ್ತು ದೆಹಲಿಯನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಘೋಷಿಸಲಾಯಿತು ನೋಡಿ ಈ ಆ ದಿನ ಯಾವುದು ಸೊ ಇದೇ ಆ ದಿನ ಸ್ನೇಹಿತರೆ ಸಾವಿರದ ಒಂಬೈನೂರ ಐವತ್ತಾರರಂದು ಭಾಷೆ ಆಧಾರದ ಮೇಲೆ ಮಧ್ಯಪ್ರದೇಶವು ರಾಜ್ಯವಾಗಿ ಉದಾಯಿಸಿತ್ತು ಮತ್ತು ದೆಹಲಿಯನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಲಾಯಿತು ನಂತರ ಸಾವಿರದ ಒಂಬೈನೂರ ಅರವತ್ತಾರು ನವೆಂಬರ್ ಹನ್ನೊಂದರಂದು ಹರಿಯಾಣವನ್ನು ಪಂಜಾಬ್ನಿಂದ ಬೇರ್ಪಡಿಸಿ ರಾಜ್ಯವನ್ನಾಗಿ ರಚಿಸಲಾಯಿತು ನೋಡಿ ಇನ್ನೊಂದು ಮಾಹಿತಿ ಕೊಟ್ಟಿದ್ರು ಪೇಪರಲ್ಲಿ ಪರ್ವದ ಬಗ್ಗೆ ಪರ್ವ ಯಾರ್ದು ನೋಡಿ ಎಸ್ ಎಲ್ ಭೈರಪ್ಪನವರು ಬರೆದಿರತಕ್ಕಂಥ ಮಹಾಕಾವ್ಯ ಇದು ಮುಖ್ಯವಾಗಿ ಈ ಪರ್ವ ಸಂಸ್ಕೃತದ ಮಹಾಕಾವ್ಯವಾದ ಮಹಾಭಾರತವನ್ನು ಆಧರಿಸಿ ಎಸ್ ಎಲ್ ಭೈರಪ್ಪ ಬರೆದ ಕನ್ನಡ ಭಾಷೆಯ ಕಾದಂಬರಿ ಇದಾಗಿದೆ ನೋಡಿ ಇದೊಂದು ಕಾದಂಬರಿಯಾಗಿದೆ ಪರ್ವ ಸೊ ಪರ್ವದಲ್ಲಿ ಮಹಾಭಾರತದ ಕಥೆಯನ್ನು ಮಹಾಕಾವ್ಯಗಳ ಕೆಲವು ಪ್ರಮುಖ ಪಾತ್ರಗಳನ್ನು ವೈಯಕ್ತಿಕ ಪ್ರತಿಬಿಂಬಗಳ ರೂಪದಲ್ಲಿ ನಿರೂಪಿಸಲಾಗಿದೆ ಮೂಲದಲ್ಲಿ ಕಂಡುಬರುವ ಪಾತ್ರಗಳನ್ನು ಸಂಪೂರ್ಣವಾಗಿ ತೋರಿಸಲಾಗಿದೆ ಪರ್ವ ಭೈರಪ್ಪ ಅವರ ವ್ಯಾಪಕ ಚರ್ಚಿತ ಜನಪ್ರಿಯ ಕೃತಿಗಳಲ್ಲಿ ಒಂದಾಗಿದೆ ನೆನ್ಪಿಟ್ಕೊಳ್ಳಿ ಇನ್ನು ನೋಡಿ ನವೆಂಬರ್ ಹನ್ನೊಂದು ರಾಷ್ಟ್ರಕವಿ ಕುವೆಂಪುರವರ ಸ್ಮರಣೆಯ ದಿನವಾಗಿದೆ ಸ್ನೇಹಿತರೆ ಅಂದರೆ ಇವತ್ತು ಅವರು ನಿಧನ ಹೊಂದಿದಂತಹ ದಿನವಾಗಿದೆ ಸೊ ಇದು ಕೂಡ ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದರ ಬಗ್ಗೆಯೂ ಕೂಡ ನೋಡೋಣ ಬನ್ನಿ ನೋಡಿ ಇಂದು ರಾಷ್ಟ್ರಕವಿ ಕುವೆಂಪು ಪುಣ್ಯ ಸ್ಮರಣೆ ದಿನ ಇಂದು ರಾಷ್ಟ್ರಕವಿ ಕುವೆಂಪು ಅಂದರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ ಹೇಳ್ತೀವಿ ಇವರು ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಈರೇಕ ಇಂದು ನೋಡಿ ಹಿರೇಕುಡಿಗೆ ಎಂಬಲ್ಲಿ ಒಕ್ಕಲಿಗ ಕುಟುಂಬದಲ್ಲಿ ಸಾವಿರದ ಒಂಬೈನೂರ ನಾಲ್ಕರ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಜನಿಸ್ತಾರೆ ಸೊ ಶಿವಮೊಗ್ಗದ ಕುಪ್ಪಳಿಯಲ್ಲಿ ಬೆಳೀತಾರೆ ತಮ್ಮ ಎಂಬತ್ತೊಂಬತ್ತನೇ ವಯಸ್ಸಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ನವೆಂಬರ್ ಹನ್ನೊಂದರಂದು ಮೈಸೂರಿನಲ್ಲಿ ಕೊನೆ ಉಸಿರು ನೋಡಿ ಇವರು ನಿಧನ ಹೊಂದಿದ್ದು ಮೈಸೂರಿನಲ್ಲಿ ಅವರು ಜ ನಂತರ ಬೆಳೆದು ಆಡಿದ್ದು ಕೂಡ ಶಿವಮೊಗ್ಗದ ಕೊಪ್ಪ ಕುಪ್ಪಳ್ಳಿಯಲ್ಲಿ ಅವರು ಜನಿಸಿದ್ದು ಮಾತ್ರ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೋಟೆಗೆ ಎಂಬತಕ್ಕಂಥದ್ದಲ್ಲಿ ಸೊ ಎಲ್ಲ ಎಕ್ಸಾಮಲ್ಲಿ ಕೇಳಿದ್ದಾರೆ ಸ್ನೇಹಿತರು ನೋಡಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲ ಕನ್ನಡದ ಕವಿ ಸೊ ಇವರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮತ್ತು ಸಾವಿರದ ಒಂಬೈನೂರ ಅರವತ್ತರವರೆಗೆ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದರು ಇನ್ನವರು ನಾಡಗೀತೆ ಅಂದರೆ ಜಯಭಾರತ ಜನನೀಯ ತನುಜಾತೆ ಮತ್ತು ರಚನಾಕಾರರು ಕೂಡ ಇಲ್ಲಿ ಕುವೆಂಪುರವರಾಗಿದ್ದಾರೆ ಅಂತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸಬಹುದು ಇವರ ಬಗ್ಗೆ ಸಂಪೂರ್ಣವಾಗಿರತಕ್ಕಂಥ ಮಾಹಿತಿ ನೋಡಿ ಇವರ ತಂದೆ ತಾಯಿ ಸೀತಮ್ಮ ಮತ್ತು ವೆಂಕಟಪ್ಪ ಅಂತ ಹೇಳ್ತೀವಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಪದವಿಯನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ಮೂವತ್ತ ಏಳರಲ್ಲಿ ಪತ್ನಿ ಹೇಮಾವತಿ ಮದುವೆ ಆಗ್ತಾರೆ ಸೊ ಅವರಿಗೆ ನಾಲ್ಕು ಜನ ಮಕ್ಕಳು ಜನಿಸ್ತಾರೆ ಸ್ನೇಹಿತರ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡಿತಾರೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಕರ್ನಾಟಕ ಸರ್ಕಾರದಿಂದ ರಾಷ್ಟ್ರಕವಿ ಗೌರವ ಸಿಗುತ್ತದೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ದೊರೆಯುತ್ತದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪದ್ಮ ವಿಭೂಷಣ ಪ್ರದಾನ ಮಾಡಲಾಗುತ್ತದೆ ತಮ್ಮ ಆತ್ಮಚರಿತ್ರೆ ನೆನಪಿನ ದೋಣಿಯಲ್ಲಿ ನೋಡಿ ಇನ್ನು ಒಂದು ಪ್ರಮುಖ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡಿ ಮಾಹಿತಿ ಭಾರತವು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ವಿಶ್ವದ ಮೂರನೇ ಬೃಹತ್ ಆರ್ಥಿಕತೆ ಶಕ್ತಿಯಾಗಿ ರೂಪುಗೊಳ್ಳಲಿದೆ ಎಂಬತಕ್ಕಂಥ ಮಾಹಿತಿ ಇತ್ತೀಚೆಗೆ ಬಿಡುಗಡೆಯಾಗಿದೆ ಸೊ ಆಲ್ರೆಡಿ ಇದರ ಬಗ್ಗೆ ನಾನು ನಿಮಗೆ ಹೇಳಿದ್ದೆ ನೋಡಿ ಅಲ್ಲದೆ ಎರಡು ಸಾವಿರದ ಮೂವತ್ತಕ್ಕೆ ಜಾಗತಿಕ ಸೇರು ಮಾರುಕಟ್ಟೆಯಲ್ಲೂ ಕೂಡ ಭಾರತ ಮೂರನೇ ಸ್ಥಾನಕ್ಕೆ ಏರಲಿದೆ ಎಂಬತಕ್ಕಂಥ ಮಾಹಿತಿಯನ್ನು ಆ ಸೇರುಪೇಟೆ ವಿಶ್ಲೇಷಕ ಸಂಸ್ಥೆ ಮಾರ್ಗನ್ ಸ್ಟ್ಯಾನ್ಲಿ ಈ ಒಂದು ವರದಿಯನ್ನು ಬಿಡುಗಡೆ ಸ್ನೇಹಿತರೆ ನೋಡಿ ಇಲ್ಲಿ ಮುಖ್ಯವಾಗಿ ನಾನು ನಿನ್ನೆ ಹೇಳಿದ್ದಂಥದ್ದು ಎರಡು ಸಾವಿರದ ಇಪ್ಪತ್ತೇಳರ ವೇಳೆಗೆ ಇಲ್ಲಿ ಮೂರನೇ ವಿಶ್ವದ ಅತಿದೊಡ್ಡ ಆರ್ಥಿಕತೆಯಾಗಲಿದೆ ಭಾರತ ಅಂತ ಅದರ ಜೊತೆಗೆ ನೋಡಿ ಎರಡು ಸಾವಿರದ ಮೂವತ್ತರ ವೇಳೆಗೆ ಭಾರತವು ಜಾಗತಿಕ ಸೇರು ಮಾರುಕಟ್ಟೆಯಲ್ಲೂ ಕೂಡ ಮೂರನೇ ಸ್ಥಾನಕ್ಕೆ ಏರಲಿದೆ ಎಂದು ಅಮೆರಿಕದ ಸೇರುಪೇಟೆ ವಿಶ್ಲೇಷಣಾ ಸಂಸ್ಥೆ ಮೋರ್ಗಾನ್ ಸ್ಟ್ಯಾನ್ಲಿ ಭವಿಷ್ಯ ನುಡಿದಿದೆ ಈ ಮುನ್ನೋಟವು ವಾಸ್ತವಾಂಶಗಳನ್ನು ಆಧರಿಸಿದೆ ಎಂಬುದಕ್ಕೆ ಪುಷ್ಟಿಯಾಗಿದೆ ಅಂಕಿಅಂಶಗಳನ್ನು ಹಾಗೂ ವಿಶ್ಲೇಷಣೆಗಳನ್ನು ಭಾರತದ ಸನ್ನಿಹಿತ ಆರ್ಥಿಕ ಉತ್ಕೃಷ್ಟ ಎಂಬ ವರದಿಯಲ್ಲಿ ನೋಡಿ ಈ ಒಂದು ಈ ವರದಿ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಅದೇ ನೋಡಿ ಇಲ್ಲಿ ಮೋರ್ಗನ್ ಸ್ಟ್ಯಾನ್ಲೆ ಯಾವ ಹೆಸರಿನೊಂದಿಗೆ ಭಾರತದಲ್ಲಿ ವರದಿಯನ್ನು ಮಾಡಿದೆ ಅಂತಂದರೆ ಭಾರತದ ಸನ್ನಿಹಿತ ಆರ್ಥಿಕ ಉತ್ಕರ್ಷ ಉತ್ಕರ್ಷ ಎಂಬತಕ್ಕಂಥ ವರದಿಯಿಂದ ಬಿಡುಗಡೆ ಮಾಡಿದೆ ಭಾರತದ ಒಟ್ಟು ದೇಶೀಯ ಉತ್ಪನ್ನ ಅಂದರೆ ಜಿ ಡಿ ಪಿ ಈಗಿರುವ ಮೂರು ಪಾಯಿಂಟ್ ಐವತ್ತು ನೋಡಿ ಮೂರು ಲಕ್ಷದ ಐವತ್ತು ಸಾವಿರ ಕೋಟಿ ಡಾಲರ್ ಅಂದರೆ ಸರಿಸುಮಾರು ಅಟ್ ಪ್ರೆಸೆಂಟ್ಲಿ ಇನ್ನೂರ ಎಂಬತ್ತಾರು ಲಕ್ಷ ಕೋಟಿ ರೂಪಾಯಿ ಸೊ ಇದು ಎರಡು ಸಾವಿರದ ಮೂವತ್ತೊಂದರ ವೇಳೆಗೆ ಭಾರತದ್ದು ಆರುನೂರ ಹದಿಮೂರು ಲಕ್ಷ ಕೋಟಿ ಅಂದರೆ ಏಳು ಪಾಯಿಂಟ್ ಐವತ್ತು ಲಕ್ಷ ಕೋಟಿ ಡಾಲರ್ ಆಗಲಿದೆ ಅಂತಕ್ಕಂಥ ಮಾಹಿತಿಯನ್ನು ಇದು ಹೊರದಬ್ಬಿರತಕ್ಕಂಥದ್ದು ಸೊ ಇದು ಮು ಮುಖ್ಯವಾಗಿ ನೀವು ಇಲ್ಲಿ ಗಮನಿಸಬೇಕು ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ ಸೊ ತಯಾರಿಕಾ ವಲಯ ಬೆಳವಣಿಗೆ ಅಟ್ ಪ್ರೆಸೆಂಟ್ಲಿ ಪ್ರಸ್ತುತ ನೋಡಿ ಇದು ಇಂಪಾರ್ಟೆಂಟ್ ಆಗುತ್ತೆ ಗಮನಿಸಿ ತಯಾರಿಕಾ ವಲಯ ನೋಡಿ ಪ್ರಸ್ತುತ ಹದಿನೈದು ಪಾಯಿಂಟ್ ಆರರಿಂದ ಎರಡು ಸಾವಿರದ ಮೂವತ್ತೊಂದರ ಹೊತ್ತಿಗೆ ಇದು ಶೇಕಡ ಇಪ್ಪತ್ತೊಂದಕ್ಕೆ ಹೆಚ್ಚಳವಾಗಬಹುದಾಗಿದೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತನೇ ಸಾಲಿನಲ್ಲೇ ಕೋವಿಡ್ ಪರಿಣಾಮವಾಗಿ ಭಾರತ ಸೇರಿದಂತೆ ಜಗತ್ತಿನ ಎಲ್ಲ ದೇಶಗಳು ಆರ್ಥಿಕ ಸಂಕಷ್ಟ ಎದುರಿಸಲಿವೆ ಎಂದು ಕೂಡ ಇಲ್ಲಿ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು ಇನ್ನು ನೋಡಿ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನದ ಆಚರಣೆ ಹಿನ್ನೆಲೆ ಹಾಗೂ ಮಹತ್ವ ಇಲ್ಲಿ ಮುಖ್ಯವಾಗಿ ನಾನು ನಿನ್ನೆ ತಾನೇ ಆ ಹೇಳಿದ್ದೆ ನವೆಂಬರ್ ಒಂಬತ್ತರಂದು ನಾವು ರಾಷ್ಟ್ರೀಯ ಕಾನೂನು ಸೇವಾ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಕಾರಣ ಏನು ಅಂತಂದರೆ ನೋಡಿ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೇಳರ ಅನುಷ್ಠಾನಗೊಂಡ ಪ್ರಯುಕ್ತ ಅದರ ಸವಿ ನೆನಪಿಗಾಗಿ ರಾಷ್ಟ್ರವ್ಯಾಪಿ ಕಾನೂನು ಸೇವಾ ದಿನ ಆಚರಿಸಲಾಗುತ್ತದೆ ಭಾರತದ ಸುಪ್ರೀಂ ಕೋರ್ಟ್ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಕಾನೂನು ಸೇವಾ ದಿನವನ್ನು ಆಚರಿಸಲು ಪ್ರಾರಂಭಿಸುತ್ತದೆ ನೋಡಿ ನಾಗರಿಕರಲ್ಲಿ ಕಾನೂನು ಜಾಗೃತಿ ಮೂಡಿಸುವುದು ಅಂದರೆ ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತ ಏಳರ ಅಡಿಯಲ್ಲಿ ವಿವಿಧ ನಿಬಂಧನೆಗಳು ಮತ್ತು ಧಾವೆ ಹೂಡುವವರ ಹಕ್ಕುಗಳ ಬಗ್ಗೆ ಜಾಗೃತಿ ಈ ದಿನದ ಪ್ರಾಥಮಿಕ ಗುರಿಯಾಗಿದೆ ಆ ಕಾರಣಕ್ಕಾಗಿ ಸೊ ಈ ಒಂದು ದಿನದ ಬಗ್ಗೆ ನಿನ್ನೆ ದಿನ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೆ ಸೊ ಇವತ್ತು ಕೂಡ ಪೇಪರಲ್ಲಿ ಬಂದಿದ್ದರಿಂದ ಇದು ಸಂಪೂರ್ಣವಾಗಿರತಕ್ಕಂಥ ಮಾಹಿತಿ ನಿಮಗೆ ತಿಳಿಲಿ ಎಂಬತಕ್ಕಂಥ ಕಾರಣದಿಂದಾಗಿ ಮತ್ತೆ ತಂದೆ ಇನ್ನು ನೋಡಿ ಇಂಡೋನೇಷ್ಯಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ನೀಡ್ತಾ ಇದ್ದಾರೆ ಸ್ನೇಹಿತರೆ ಯಾಕೆ ಭೇಟಿ ನೀಡ್ತಾ ಇದ್ದಾರೆ ನೋಡಿ ಜಿ ಟ್ವೆಂಟಿ ಶೃಂಗಸಭೆ ಇಂಡೋನೇಷ್ಯಾದಲ್ಲಿ ನಡೀತಾ ಇದೆ ನೋಡಿ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ತ ಎರಡನೇ ಸಾಲಿನ ಜಿ ಟ್ವೆಂಟಿ ಶೃಂಗಸಭೆ ಇಪ್ಪತ್ತೆರಡನೇ ಸಾಲಿದ್ದು ಎಲ್ಲಿ ನಡೀತಾ ಇದೆ ಇಂಡೋನೇಷ್ಯಾದಲ್ಲಿ ನಡೀತಾ ಇದೆ ಸೊ ಇದೇ ಎರಡು ಸಾವಿರದ ಇಪ್ಪತ್ತ್ ಮೂರರ ಜಿ ಟ್ವೆಂಟಿ ಶೃಂಗಸಭೆ ಭಾರತದಲ್ಲಿ ಆಯೋಜನೆ ಆಗ್ತಾ ಇದೆ ಆಲ್ರೆಡಿ ಮೊನ್ನೆ ದಿನ ಲೋಗೋವನ್ನು ಕೂಡ ಬಿಡಲಾಯಿತು ವಸುದೈವ ಕುಟುಂಬಕಂ ಎಂಬತಕ್ಕಂಥ ಘೋಷವಾಕ್ಯದೊಂದಿಗೆ ಕಮಲ ಹೂವಿನೊಂದಿಗೆ ಇರತಕ್ಕಂಥ ಗೋಳಾಕಾರದ ಭೂಮಿಯನ್ನು ಒಳಗೊಂಡಂಥ ಲೋಗವನ್ನು ಕೂಡ ರಿಲೀಸ್ ಮಾಡಲಾಗಿದೆ ಇನ್ನು ಭಾರತ್ ಎಂಬತಕ್ಕಂಥ ದೇವನಗರಿ ಲಿಪಿಯಲ್ಲಿ ಸೊ ಸ ಭಾರತ್ ಎಂಬತಕ್ಕಂಥ ಹೆಸರನ್ನು ಕೂಡ ಬರೆಯಲಾಗಿದೆ ಸೊ ಈ ಕಾರಣಕ್ಕಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರತದಲ್ಲಿ ಜಿ ಟಿ ಶೃಂಗಸಭೆ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತೆರಡು ಇಂಡೋನೇಷ್ಯಾದಲ್ಲಿ ನಡೀತಾ ಇದೆ ಯಾವಾಗ ನಡೆಯಲಿದೆ ನೋಡಿ ಇದೇ ನವೆಂಬರ್ ಹದಿನಾಲ್ಕರಿಂದ ಹದಿನಾರರವರೆಗೂ ಇಂಡೋನೇಷ್ಯಾದ ಬಾಲಿ ನಗರದಲ್ಲಿ ನಡೀತಾ ಇದೆ ಸ್ನೇಹಿತರೆ